ವೆಲ್ಕಮ್ ಟು ಕಿಚನ್ ಡೈರಿ. ಇವತ್ತು ನಮ್ಮ ಕಿಚನ್ ಡೈರಿಯಲ್ಲಿ ಒಂದು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಅದೇನೆಂದರೆ ಅವಲಕ್ಕಿ ಉಪ್ಪಿಟ್ಟು. ಅವಲಕ್ಕಿ ಉಪ್ಪಿಟ್ಟನ್ನ ನಾವು ಹೇಗೆ ಪಟಾಪಟ್ ಅಂತ ಬೇಗ ಮತ್ತು ಟೇಸ್ಟಾಗಿ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲಿ ಈ ಥರ ಜಲ್ಡೆ ಮಾಡೋದನ್ನು ಒಂದನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಅವಲಕ್ಕಿನ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಗಟ್ಟಿ ಅವಲಕ್ಕಿನ ತಗೊಳ್ತಾ ಇದ್ದೀನಿ. ನೋಡಿ, ಒಂದೂವರೆ ಕಪ್ಪಷ್ಟು ಅವಲಕ್ಕಿನ ತಗೊಂಡು ಇದಕ್ಕೆ ಜಲ್ಡೆ ಮಾಡ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಧೂಳುಗಳೆಲ್ಲ ಇರುತ್ತೆ, ಹಾಗಾಗಿ ಅದನ್ನು ಕ್ಲೀನ್ ಮಾಡಿ ತಗೊಳ್ಳೋಣ. ಅಥವಾ ಭತ್ತ ಏನಾದರೂ ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡಿಕೊಂಡು ನೋಡಿ, ಈ ಥರ ಧೂಳುಗಳಿರುತ್ತೆ ಅವಲಕ್ಕಿಯಲ್ಲಿ, ಕಾಣಿಸ್ತಿದೆಯಾ? ಅದನ್ನೆಲ್ಲ ತೆಗೆದ ನಂತರ ನೋಡಿ, ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಹಾಕ್ಕೊಂಡು ನೋಡಿ, ಹೀಗೆ ಚೆನ್ನಾಗಿ ಇದನ್ನು ವಾಶ್ ಮಾಡಿ ತಗೋಬೇಕಾಗುತ್ತೆ. ನೋಡಿ, ಇದ್ರ ಕಲರ್ ಯಾವ ಕಲರಲ್ಲಿದೆ, ಇದು ಬಿಳಿ ಬಣ್ಣದ ನೀರು ಆಗೋವರೆಗೂ ಇದನ್ನು ಕ್ಲೀನಾಗಿ ತೊಳ್ಕೊಬೇಕು. ನೋಡಿರಿ, ಎಷ್ಟು ಗಲೀಜಿದೆ. ಇದನ್ನು ಎರಡು ಮೂರು ಸಲ ತೊಳ್ಕೊಂಡು ಬರೋಣ. ನಾನು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ. ನೀವು ಇದನ್ನು ವಾಶ್ ಮಾಡಬೇಕಾದ್ರೆ ಇದನ್ನು ನಿಧಾನವಾಗಿ ವಾಶ್ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ಅವಲಕ್ಕಿ ಒಡೆದೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ತುಂಬ ನೀರು ಹಾಕ್ಕೊಂಡು ನಿಧಾನವಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡ್ಕೋಬೇಕು. ಈಗ ಎರಡು ಮೂರು ಸಲ ವಾಶ್ ಮಾಡಿದ್ದೀನಿ. ಇದನ್ನು ಒಂದು 10 ನಿಮಿಷ ಅವಲಕ್ಕಿನ ನೆನೆಯಕ್ಕಿಡೋಣ. ನೆನೆದಾಗಲೇ ಅವಲಕ್ಕಿ ಚೆನ್ನಾಗಿ ಅರಳುತ್ತೆ, ಮತ್ತು ಅದು ಉದುರಾಗಿ ಇರುತ್ತೆ, ಮತ್ತು ಗಟ್ಟಿ ಆಗಲ್ಲ. ಹಾಗಾಗಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ನಾವಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ. ಈಗ 10 ನಿಮಿಷ ಆಗಿದೆ. ನೋಡಿ, ಅವಲಕ್ಕಿನ ಹೀಗೆ ಕೈಯಲ್ಲಿ ತೆಗೆದು ಹೀಗೆ ಪ್ರೆಸ್ ಮಾಡಿ ನೋಡಿದಾಗ ಅದು ಈ ಥರ ನೋಡಿ ಕಟ್ಟಾಗಬೇಕು. ಈಗ ಕಟ್ಟಾದರೆ ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಈಗ ಇದನ್ನು ಈ ನೀರನ್ನ ನಾವು ಸೋಸಿ ತಗೊಳ್ಳೋಣ. ಈಗ ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಈ ಥರ ಸ್ಟ್ರೈನರ್ ಇಡ್ತಾ ಇದ್ದೀನಿ. ಈಗ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅವಲಕ್ಕಿನ, ಈ ಸ್ಟ್ರೈನರ್ ಒಳಗಡೆ ಹಾಕ್ಕೊಳ್ಳೋಣ. ಆವಾಗ ಇದರಲ್ಲಿರೋ ನೀರೆಲ್ಲ ಕೆಳಗಡೆ ಬಂದುಬಿಡುತ್ತೆ. ಈಗ ಒಂದು 5 ನಿಮಿಷ ಆಗಿದೆ. ನೋಡಿ, ನೀರೆಲ್ಲ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ನೀರು ಬಂದಿದೆ, ಮತ್ತು ಅವಲಕ್ಕಿ ನೆಂದು ಸಾಫ್ಟ್ ಆಗಿದೆ. ಈಗ ನಾವು ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಎಣ್ಣೆನ ಒಂದು 2-3 ಟೇಬಲ್ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ತಿನ್ನೋರಾಗಿದ್ದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಎಣ್ಣೆನ ಆದಷ್ಟು ಕಡಿಮೆ ಯೂಸ್ ಮಾಡೋದೇ ಒಳ್ಳೆಯದು. ಕಾದಿದೆ, ಈಗ ನಾನು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಕಿಡಿತಾ ಇದೆ, ಈ ಟೈಮಲ್ಲಿ ನಾನು ಸ್ವಲ್ಪ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ನಾನು ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ನೀವು ಬೇಕಾದರೆ ಇಲ್ಲಿ ಉದ್ದಿನ ಬೇಳೆ ಹಾಕ್ಕೊಳ್ಳಿ, ನಾನು ಉದ್ದಿನ ಬೇಳೆನ ಸ್ಕಿಪ್ ಮಾಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 2-3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಈರುಳ್ಳಿ ಹಸಿಮೆಣಸಿನ್ಕಾಯಿನ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ, ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ಇಲ್ಲಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಮತ್ತು ಈ ಟೈಮಲ್ಲಿ ನಾನು ಸ್ವಲ್ಪ ಅರಶಿನ ಪುಡಿನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಒಟ್ಟಿಗೆ ಉಪ್ಪನ್ನು ಹಾಕ್ಕೊಂಡ್ರೆ ಉಪ್ಪೆಲ್ಲ ಈರುಳ್ಳಿಯಲ್ಲಿ ಸೇರ್ಕೊಳ್ಳುತ್ತೆ, ಹಾಗಾಗಿ ಅವಲಕ್ಕಿ ಸಪ್ಪೆ ಸಪ್ಪೆ ಅನಿಸುತ್ತೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಟೌವ್ ಫ್ಲೇಮ್ನ ಲೋಲ್ಲಿ ಇಟ್ಕೊಂಡು ನಾವು ಸೋಸಿ ಇಟ್ಕೊಂಡಿದ್ವಲ್ಲ ಅವಲಕ್ಕಿನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಟ್ಟಿಗೆ ಹಾಕ್ಕೋಬಾರ್ದು, ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸರಿಯಾಗಿ ಮಿಕ್ಸ್ ಆಗಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಅವಲಕ್ಕಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿನ ಹಾಕ್ಕೋಬೋದು ನೀವು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳುವಾಗ
ಕಾಯಿ ತುರಿನು ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಎರಡನ್ನು ಜೊತೆಗೆ ಹಾಕೊಂಡು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನೋಡಿಕೊಂಡು ಅವಲಕ್ಕಿ ಒಡೆದು ಹೋಗದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನೆಂದಿರುತ್ತಲ್ವ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮನೆಯಲ್ಲಿ ನಾನು ಇಲ್ಲಿ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸ್ಟೌವ್ನ ಫ್ಲೇಮ್ನ ಆಫ್ ಮಾಡಿದ ಮೇಲೆ ಹಿಂಡ್ಕೊಳ್ಳಿ. ಬಿಸಿ ಬಿಸಿ ಹಿಂಡಿದಾಗ ಅದು ಸ್ವಲ್ಪ ಕಹಿ ಬರುತ್ತೆ. ಹಾಗಾಗಿ ಸ್ಟೌವ್ ಫ್ಲೇಮ್ನ ಆಫ್ ಮಾಡ್ಕೊಂಡ ನಂತರ ನೀವು ನಿಂಬೆಹಣ್ಣನ್ನ ಹಿಂಡ್ಕೊಳ್ಳಿ. ಹಿಂಡ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಈ ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗೂ ಇರುತ್ತೆ, ಮತ್ತು ಬೇಗನೂ ಮಾಡ್ಕೋಬೋದು ಈ ಬ್ರೇಕ್ಫಾಸ್ಟು. ಇದನ್ನು ನೀವು ತಪ್ಪದೆ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.